ಹಾಯ್ ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ನೀವು ಎಲ್ರಿಗೂ ಮೆಸೇಜ್ ಒಂದೇ ಟೈಮ್ನಲ್ಲಿ ಕಳಿಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸಿಂಪಲ್ ಮೆಥಡ್ ಇದೆ. ನಿಮ್ಮ ವಾಟ್ಸಪ್ಗೆ ಹೋಗಿ, ವಾಟ್ಸಪ್ನಲ್ಲಿ ನಿಮ್ಮ ಒಂದು ಸೆಟ್ಟಿಂಗ್ಸಲ್ಲಿ ಮೂರು ಡಾಟ್ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬ್ರಾಡ್ಕಾಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ನಿಮಗೆ ಒಂದು ಹೊಸ ಓಪನ್ ಆಗುತ್ತೆ. ಅಂದರೆ ನೀವು ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಸೆಲೆಕ್ಟ್ ಮಾಡ್ತಾ ಹೋಗಿ. ಎಷ್ಟು ಅಂದರೆ ನಿಮಗೆ 257ವರೆಗೂ ನಿಮಗೆ ಇದರಲ್ಲಿ ಪರ್ಮಿಷನ್ ಇರುತ್ತೆ, ಅಲ್ಲಿವರೆಗೂ ನೀವು ಸೆಲೆಕ್ಟ್ ಮಾಡ್ಬೋದು. ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಗ್ರೂಪ್ ಥರ ಆಗುತ್ತೆ, ಬಟ್ ಅದು ಗ್ರೂಪ್ ಅಲ್ಲ. ಬಟ್ ಅದು ಬಂದು ನಿಮಗೆ ನಿಮಗೆ ಮಾತ್ರ ಗ್ರೂಪ್ ಥರ ಒಂದು ಕಾಂಟ್ಯಾಕ್ಟ್ನ ಸೇವ್ ಮಾಡಿ ಇಟ್ಕೊಳ್ಳೋಕೆ ಒಂದು ಆಪ್ಷನ್ ಇದು. ಇದನ್ನು ನಾನು ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಒಂದೇ ಟೈಮ್ನಲ್ಲಿ ಒಂದು ಮೆಸೇಜ್ನ, ಈಗ ಅಂದರೆ ನೀವು ಯಾವುದೋ ಒಂದು ಫೆಸ್ಟಿವಲ್ದು ವಿಶಸ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ನಿಮ್ಮ ಫ್ರೆಂಡ್ಸ್ಗೆ ಒಬ್ಬೊಬ್ಬರಿಗೆ ಕಳ್ಸೋಕ್ಕೆ ನಿಮಗೆ ತುಂಬ ಟೈಮ್ ಆಗುತ್ತೆ. ಬಟ್ ಈ ಥರದ ಗ್ರೂಪ್ ಮಾಡಿಟ್ಕೊಂಡ ನಿಮಗೆ ಒಂದ್ಸರಿ ನೀವು ಸೆಂಡ್ ಮಾಡಿದ್ರೆ ಎಲ್ರಿಗೂ ಕೂಡ ನಿಮಗೆ ಇಂಡಿವಿಜುವಲ್ ಆಗಿ ನೀವು ಯಾವ ರೀತಿ ಕಳಿಸ್ತೀರ ಅದೇ ರೀತಿ ಎಲ್ರಿಗೂ ಕೂಡ ಆ ಮೆಸೇಜ್ ಹೋಗುತ್ತೆ. ಅದನ್ನು ಯಾವ ರೀತಿ ಅಂತ ನೋಡಿ, ಇಲ್ಲಿ ಟೋಟಲ್ ನಾನು ಎಷ್ಟು ಜನರನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಡಿ. ಫೈನಲ್ ಆಗಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ಇದರಲ್ಲಿ ನಿಮ್ಗೆ ಇನ್ನೂ ಏನಂದರೆ ಒಂದು ಅಥವಾ ಎರಡು ಮೂರು ಈ ರೀತಿ ಗ್ರೂಪ್ನು ಕ್ರಿಯೇಟ್ ಮಾಡ್ಬೋದು. ಈ ರೀತಿ ನಿಮಗೆ ಗ್ರೂಪ್ ಕಂಪ್ಲೀಟ್ ಆದಮೇಲೆ ನೋಡಿ, ಈ ಅದಕ್ಕೆ ನೇಮ್ ಕೊಟ್ಕೊಳ್ಳಿ. ಯಾವ ರೀತಿ ಅಂದರೆ ನಿಮಗೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ನೇಮ್ನ ಕೊಟ್ಕೊಳ್ಳಿ, ಯಾಕಂದರೆ ನೇಮ್ ಇರೋಲ್ಲ ಫಸ್ಟಿಗೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋ ಅದೇನು ಐಕಾನ್ ಇದೆ ಐಕಾನ್ ಮೇಲೆ ಸೆಲೆಕ್ಟ್ ಮಾಡಿ, ಕೆಳಗಡೆ ಪೆನ್ ಮಾರ್ಕ್ ಇದೆ ಪೆನ್ ಮಾರ್ಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇದಕ್ಕೆ ಏನಂತ ನೇಮ್ ಬೇಕು ಆ ನೇಮ್ ಕೊಟ್ಕೋಬೋದು. ಈಗ ನಾನೇನು ಕೊಡ್ತಾ ಇದ್ದೀನಿ ಅಂತ ನೋಡಿ, ಇದೇ ರೀತಿ ನೀವು ಎಷ್ಟು ಟಿವರೆಗೂ ಅಂತ ನಾನು ಕೊಟ್ಕೊಂಡಿದ್ದೀನಿ, ಅಂದರೆ ಅಲ್ಲಿಂದ ಅಲ್ಲಿವರೆಗೂ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಸೇವ್ ಮಾಡಿದ್ದೀನಿ ಅಂತ ಇದರಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಟೈಟಲ್ ಕೊಟ್ಕೊಂಡಿದ್ದೀನಿ. ಇದೇ ರೀತಿ ಕೂಡ ನೀವು ಕೂಡ ಮಾಡ್ಕೊಳ್ಳಿ. ಮಾಡಿಕೊಂಡು ನೀವು ಒಂದೇ ಮೆಸೇಜನ್ನು, ಅಂದರೆ ಒಂದೇ ವಿಶೇಷನ ನೀವು ಎಲ್ರಿಗೂ ವಿತಿನ್ ಒನ್ ಕ್ಲಿಕ್ಕಲ್ಲೇ ಸೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್.